ಆಧ್ಯಾತ್ಮಿಕ ಕೆಲವರಿಗೆ ಕಹಿಯಾಗಲು ಕಾರಣವೇನು? ಆಧ್ಯಾತ್ಮಿಕ ಅನ್ನುವಂಥದ್ದು ಎಲ್ಲರಿಗೂ ರುಚಿಸೋದಿಲ್ಲ. ಆಧ್ಯಾತ್ಮಿಕ ಎಲ್ಲರಿಗೂ ರುಚಿಸಿದ್ರೆ ಈ ಭೂಮಿ ಕೈಲಾಸ ಆಗ್ಬಿಡ್ತಾ ಇತ್ತು. ಈ ಭೂಮಿನಲ್ಲಿ ಎಲ್ಲರೂ ಸತ್ಯವಂತರೇ ಇರ್ತಾ ಇದ್ದರು. ಈ ಭೂಮಿನಲ್ಲಿ ಯಾವಾಗಲೂ ನ್ಯಾಯ ತುಂಬಿ ತುಳುಕ್ತಾ ಇರೋದು. ಎಲ್ಲರೂ ಅವರವರ ದುಡಿಮೆಯಲ್ಲಿ ಊಟ ಮಾಡಿ ಸಂತೋಷವಾಗಿರ್ತಾ ಇದ್ದರು. ಈ ಭೂಮಿನೇ ಸ್ವರ್ಗ ಆಗ್ಬಿಡ್ತಾ ಇತ್ತು. ಆದರೆ ದೇವರ ಇಚ್ಛೆ ಬೇರೆ ಇರ್ತದೆ. ದೇವರು ಹೇಗೆ ಕತ್ತಲು ಮತ್ತು ಬೆಳಕು ಎರಡನ್ನೂ ಇಟ್ಟಿದ್ದಾನೆ, ಹೂವು ಮತ್ತು ಮುಳ್ಳು ಎರಡನ್ನೂ ಒಟ್ಟಿಗೆ ಹೇಗೆ ಇಟ್ಟಿದ್ದಾನೆ, ಹಾಗೆ ಸತ್ಯ ಮತ್ತು ಅಸತ್ಯ ಎರಡನ್ನೂ ಜೊತೆಲಿಟ್ಟಿದ್ದಾನೆ. ಕಳ್ಳ ಮತ್ತು ಪೊಲೀಸನ್ನು ನಾವು ಜೊತೆಲೇ ಇಟ್ಕೊಂಡಿರ್ತೀವಿ ಯಾವಾಗಲೂ. ಹೀಗೆ ಪಾಪ ಮತ್ತು ಪುಣ್ಯ ಇವೆರಡು ಜೊತೆಲೇ ಇರ್ತವೆ. ಅದೇ ರೀತಿ ಭವಿ ಮತ್ತು ಭಕ್ತ. ಭವಿ ಅಂತಂದರೆ ಭಕ್ತಿ ಇಲ್ಲದವನು. ಭವಿ ಮತ್ತು ಭಕ್ತ. ಭಕ್ತ ಅಂದರೆ ಅವನು ಆ ನಿರಾಕಾರ ಪರಮಾತ್ಮ ಶಿವನನ್ನು ಅರಿತುಕೊಂಡಿರ್ತಕ್ಕಂಥವನಿಗೆ ನಾವು ಭಕ್ತ ಅಂತ ಕರಿತೀವಿ. ಈಗ ಭಕ್ತ ಅಂದ ತಕ್ಷಣಕ್ಕೆ ನಾವು 108 ದೇವರುಗಳಿಗೆ ಭಕ್ತಿ ಇದ್ದರೆ ಅದು ಪ್ರಯೋಜನ ಆಗುವುದಿಲ್ಲ. 108 ದೇವತೆಗಳಿಗೆ ಪೂಜೆ ಮಾಡಿದ್ರೆ ಫಲ ಸಿಕ್ಕೋಲ್ಲ. 108 ದೇವತೆಗಳ ಪೂಜೆಯನ್ನು ತ್ಯಜಿಸಿ ಏಕದೇವ ಒಬ್ಬನೇ ದೇವ ಅವನು ನಿರಾಕಾರ ಶಿವ. ಅವನನ್ನು ಯಾರು ಪೂಜಿಸ್ತಾರೆ, ಧ್ಯಾನಿಸ್ತಾರೆ, ನೆನೆಸ್ತಾರೆ ಅಥವಾ ಯೋಗ ಶಿವಯೋಗ ಮಾಡಿ ಅವನ್ನು ಪಡ್ಕೊಳ್ತಾರೆ ಅವ್ರಿಗೆ ನಾವು ಭಕ್ತರು ಅಂತೀವಿ. ಎಲ್ರಿಗೂ ಭಕ್ತರು ಅಂತ ಹೇಳೋಕ್ಕಾಗೋಲ್ಲ. ಇಲ್ಲಿ ನಾವು ಯಾಕೆ ಇತ್ತೀಚಿನ ದಿನಗಳಲ್ಲಿ ಆಧ್ಯಾತ್ಮಿಕದ ಕಡೆ ಜನಗಳಿಗೆ ಒಲವಿಲ್ಲ, ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂತ ಹೇಳೋದಾದರೆ, ಈ ಆಧ್ಯಾತ್ಮಿಕದ ಕಡೆ ಒಲವಿಲ್ಲದೆ ಇರತಕ್ಕಂಥವ್ರು ಬರೀ ಕಲಿಯುಗದಲ್ಲಷ್ಟೇ ಅಲ್ಲ, ಎಲ್ಲ ಯುಗಮಾನದಲ್ಲೂ ಇದ್ದೇ ಇರ್ತಾರೆ. ಯಾಕೆ ಅಂತಂದರೆ ದೇವರು ಸ್ವರ್ಗ ಮತ್ತು ನರಕ ಎರಡನ್ನೂ ಮಾಡಿಟ್ಕೊಂಡಿದ್ದಾನೆ. ದೇವರು ಸ್ವರ್ಗ ಮತ್ತು ನರಕ ಅಂತಕ್ಕಂಥದ್ದನ್ನು ಎರಡೂ ಮಾಡಿಕೊಂಡು ಇಟ್ಕೊಂಡಿದ್ದಾನೆ. ಎರಡು ಕಡೆ ಜನ ತುಂಬಬೇಕಲ್ಲ, ಎರಡು ಕಡೆ ಗಿರಾಕಿಗಳು ಬೇಕಲ್ಲ ದೇವರಿಗೆ. ಹೀಗಾಗಿ ಭಕ್ತಿ ಇಲ್ಲದವನನ್ನೂ ಸೃಷ್ಟಿಸಿರ್ತಾನೆ, ಭಕ್ತಿ ಉಳ್ಳವನನ್ನು ಕೂಡ ಸೃಷ್ಟಿಸಿರ್ತಾನೆ, ಸದಾಚಾರಿಯನ್ನೂ ಸೃಷ್ಟಿಸಿದ್ದಾನೆ, ದುರಾಚಾರಿಯನ್ನೂ ಸಹ ಸೃಷ್ಟಿಸಿದ್ದಾನೆ, ದೇವರಿಗೆ ನಿಂದನೆ ಮಾಡೋರನ್ನೂ ಸೃಷ್ಟಿಸಿದ್ದಾನೆ, ತನ್ನನ್ನು ಹೊಗಳಿಸಿಕೊಳ್ಳುವವರನ್ನು ಸೃಷ್ಟಿಸಿದ್ದಾನೆ. ಈ ಜಗತ್ತಿನ ನಿಯಮನೇ ಹಾಗೆ, ಈ ಜಗತ್ತಿನ ನಿಯಮನೇ ಹಾಗೆ. ಯಾರ್ಯಾರು ಹೆಚ್ಚು ಪಾಪಗಳನ್ನು ಮಾಡಿಕೊಂಡಿದ್ದಾರೆ ಅವರು ಪುಣ್ಯದ ಕಡೆ ಬರೋದೇ ಇಲ್ಲ, ದೇವ್ರ ಕಡೆ ಬರೋದೇ ಇಲ್ಲ, ಆಧ್ಯಾತ್ಮಿಕದ ಕಡೆ ಬರೋದೇ ಇಲ್ಲ ಅವರು. ಯಾರು ಪಾಪವನ್ನು ಕಡಿಮೆ ಮಾಡಿಕೊಂಡು ಒಂದಷ್ಟು ಪುಣ್ಯವನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ ಅಂಥವ್ರು ಮಾತ್ರ ಆಧ್ಯಾತ್ಮಿಕ, ದೇವರು, ಪೂಜೆ, ಧ್ಯಾನ, ಪ್ರವಚನ, ಸತ್ಕಾರ್ಯಗಳು, ಸತ್ಕರ್ಮಗಳು ಹೀಗೆ ಬರ್ತಾರೆ. ಪಾಪ ಜಾಸ್ತಿ ಮಾಡ್ಕೊಂಡಿರ್ತಕ್ಕಂಥವ್ರಿಗೆ ಎಲ್ಲಪ್ಪ ಕೆಲಸ ಅಂತಂತಂದರೆ ಬಾರ್ಗಳು, ಕ್ಲಬ್ಗಳು, ಹಳ್ಳಿ ಮರದ ಕಟ್ಟೆ, ಹೋಗಬಾರ್ದಂಥ ಜಾಗಗಳು, ಕೂರಬಾರ್ದಂತಹ ಜಾಗಗಳು, ನಾವು ಎಲ್ಲಿ ಏನು ಕೆಟ್ಟ ಕೆಲಸ ನಡೀತಾವೋ ಅಲ್ಲಿ ಅವ್ರದ್ದು ಅಟೆಂಡೆನ್ಸು ಅಲ್ಲಿರ್ತದೆ. ಯಾಕೆ ಅಂತಂದರೆ ಅವ್ರ ದಾರಿ ಅದು, ಅವ್ರು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಅದು. ಈಗ ನಾವೊಂದು ರೋಡಲ್ಲಿ ಒಂದು ಕಲ್ಲಿಟ್ಟುಬಿಡಿ, ಆ ಕಲ್ಲು ಮೇಲೆ ಒಂದಷ್ಟು ಸಿಹಿ ಪದಾರ್ಥ ಹಿಡಿ, ಇನ್ನೊಂದು ಕಡೆ ಒಂದು ಮಾಂಸದ ತುಂಡನ್ನು ಇಡೋಣ, ಮಾಂಸವನ್ನು ಇಡೋಣ. ಎಷ್ಟು ಬೇಗ ಕೆಲವು ಕೀಟಗಳು
ನೊಣಗಳು ಹೇಗೆ ಬಂದು ಅವವವ ಆವರಿಸ್ಕೊಂಡು ಬಿಡ್ತವೆ. ಕೆಲವು ಆ ಹೊಲಸಿರ್ತಕ್ಕಂಥ ಕಡೆ ಕೆಲವು ಹೋದರೆ, ಇನ್ನು ಕೆಲವು ನಾವೇನು ಸಿಹಿ ಪದಾರ್ಥವನ್ನು ಇಟ್ಟಿರ್ತೀವೋ ಆ ಕಡೆಗೆ ಬರ್ತವೆ. ಈಗ ಜೇನುಳ ಏನು ಮಾಡುತ್ತೆ, ಜೇನುಳ ಹೂವನ್ನು ಹುಡುಕೊಂಡು ಹೋಗುತ್ತೆ. ಆ ಹೂವಿನಲ್ಲಿರ್ತಕ್ಕಂಥ ಮಕರಂದವನ್ನು, ಆ ಸಿಹಿಯಾದ ಮಕರಂದವನ್ನು ಹೀರಲಿಕ್ಕೆ ಜೇನುಹುಳ ವಿಧ ವಿಧವಾದ ಪರಿಮಳಯುಕ್ತವಾದಂತಹ ಹೂಗಳನ್ನೇ ಹುಡ್ಕೊಂಡು ಹೋಗುತ್ತೆ. ಆದರೆ ನೊಣ ಏನು ಮಾಡುತ್ತೆ, ನೊಣ ತಿಪ್ಪೆ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗುತ್ತೆ. ಅದಕ್ಕೆ ತಿಪ್ಪೆನೇ ಸ್ವರ್ಗ, ತಿಪ್ಪೆನೇ ಆನಂದ, ತಿಪ್ಪೆಯೇ ಅದರ ಪ್ರಥಮ ಪ್ರಾಶಸ್ತ್ಯದ ಆಯ್ಕೆ. ಆದರೆ ಈ ಜೇನುಹುಳಗಳ ಆಯ್ಕೆ ಸುಂದರವಾಗಿರ್ತಕ್ಕಂಥ ಹೂವಿನ ತೋಟ, ಸುಂದರವಾಗಿರ್ತಕ್ಕಂಥ ಹೂವಿನ ತೋಟವನ್ನು ಹುಡುಕೋತಾ ಹೋಗ್ತವೆ. ಆ ಮಕರಂದವನ್ನು ಅವು ಹೀರ್ತವೆ, ಆನಂದವನ್ನು ಪಡ್ತವೆ, ತೃಪ್ತಿಯನ್ನು ಪಡ್ತವೆ. ಅದೇ ರೀತಿ ಈ ನೊಣಗಳು ಸಹ ಹೋಗಿ ತಿಪ್ಪೆ ಮೇಲಿರ್ತಕ್ಕಂಥ ಯಾವುದೋ ಒಂದು ಕೆಟ್ಟ ವಸ್ತುವಿಗೆ ಆಕರ್ಷಣೆಯಾಗಿ ಆ ಕೆಟ್ಟ ವಸ್ತುವಿನ ಮೇಲೆ ಕೂತ್ಕೊಂಡು ಅದನ್ನು ತಿಂದು ತೇಗಿ ಅದು ಅಲ್ಲಿ ಅದು ಆನಂದವನ್ನು ಪಡ್ತಾ ಇರ್ತದೆ. ಹಂದಿಗೆ ನಾವು ಒಳ್ಳೆ ನೀರಿರೋ ಕಡೆ ಜಾಗದಲ್ಲಿ ತೊಗೊಂಡೋಗಿ ಹಂದಿಯನ್ನು ಹಿಡ್ರಿ, ಅಥವಾ ಅದರ ಪಕ್ಕದಲ್ಲಿ ಒಂದು ಗಲೀಜು ನೀರಿರ್ತಕ್ಕಂಥ ಒಂದು ಚರಂಡಿ ಹರಿತಾ ಇರ್ತದೆ ಅಂತ ಇಟ್ಕೊಳ್ಳಿ. ಅದು ಮೊದಲು ಹೋಗೋದು ಹಂದಿ, ಆ ಚರಂಡಿ ನೀರಿಗೆ ಹೋಗೋದದು, ಸ್ವಚ್ಛವಾಗಿರೋ ನೀರು ಕಡೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಆ ಹಂದಿಗೆ ಆ ಹೊಲಸು ನೀರು, ಆ ಚರಂಡಿ ನೀರು, ಆ ಮೋರಿ, ಆ ಗಟ್ಟರ್ ನೀರಿದೆಯಲ್ಲ, ಆ ಗಟ್ಟರ್ನಲ್ಲಿರ್ತಕ್ಕಂಥ ನೀರೇ ಅದಕ್ಕೆ ಭಾಳ ಖುಷಿ. ಹಾಗೆ ಆಧ್ಯಾತ್ಮಿಕ ಮತ್ತು ಈ ಪಾರಮಾರ್ಥಿಕ ಲೌಕಿಕ ಇವು ನಮ್ಮ ಮುಂದೆ ಇರ್ತಕ್ಕಂಥ ಎರಡು ಲೋಕಗಳು. ಆಧ್ಯಾತ್ಮಿಕದಲ್ಲಿ ಪಾರಮಾರ್ಥಿಕ ಇದೆ, ಪಾರಮಾರ್ಥಿಕದಲ್ಲಿ ಆಧ್ಯಾತ್ಮಿಕ ಇದೆ. ನಾವು ಯಾವುದನ್ನು ಆಯ್ಕೆ ಮಾಡಿಕೊಂಡು ಬದುಕ್ತೀವೋ, ಯಾವುದನ್ನು ಆಯ್ಕೆ ಮಾಡಿಕೊಂಡು ಬಾಳ್ತೀವೋ ಈ ಭೂಮಿಯ ಮೇಲೆ, ಅದು ನಮ್ಮ ಚಾಯ್ಸು. ದೇವರು ಎರಡನ್ನೂ ಕೊಟ್ಟಿದ್ದಾನೆ, ಆದರೆ ನಾವು ಕಣ್ಣು ಬಿಟ್ಟು ನೋಡಬೇಕು, ಅಂತರಾಳದ ಹೃದಯದಿಂದ ನಾವು ನೋಡಬೇಕು, ನಮ್ಮ ಅಂತರ್ಚಕ್ಷುವಿಂದ ನೋಡಬೇಕು. ನಮ್ಮ ಆಯ್ಕೆ ನಮ್ಮದು. ನಮಗೆ ಲೌಕಿಕ ಜೀವನ ಬೇಕಾ, ಆಧ್ಯಾತ್ಮಿಕ ಜೀವನ ಬೇಕಾ, ಅಥವಾ ಎರಡೂ ಬೇಕಾ, ಹಿತಿಮಿತಿಯಾಗಿ ಎರಡನ್ನೂ ನಾವು ಸಮತೂಗಿಸ್ಕೊಂಡು ಹೋಗ್ತೀವ ಅನ್ನುವಂಥದ್ದು, ಅದು ಮೂರನೇ ಚಾಯ್ಸು. ನಮಗೆ ಮೂರನೇ ಚಾಯ್ಸು, ಇಲ್ಲಪ್ಪ ನಾನು ಆಧ್ಯಾತ್ಮಿಕದಲ್ಲೇ ಹೋಗಿ ಪಾರಮಾರ್ಥಿಕ ಸಾಧನೆಯನ್ನು ಮಾಡಿ ಆ ಪರಮಾತ್ಮ ಶಿವನನ್ನು ಪಡ್ಕೊಳ್ತೀನಿ ಅಂತಕ್ಕಂಥದ್ದು ಒಂದು ಮಾರ್ಗ. ಈ ಲೌಕಿಕ ಜಗತ್ತಿನಲ್ಲಿ ಇದ್ದುಕೊಂಡು ಲೌಕಿಕದಲ್ಲಿರ್ತಕ್ಕಂಥ ಎಲ್ಲ ಸುಖಗಳನ್ನು ಅನುಭವಿಸಿ ಎಲ್ಲ ಇಂದ್ರಿಯಗಳ ಮೂಲಕ ಭೋಗಿಸಿ ನಾನು ಇಂದ್ರಿಯಗಳನ್ನು ಸುಖವನ್ನು ಪಡ್ತೀನಿ, ಪತಿ ಪತ್ನಿ ಹಣ ಆಸ್ತಿ ಕೀರ್ತಿ ಅಧಿಕಾರ ಎಲ್ಲ ವಿಷಯಗಳನ್ನು ನಾನು ಅನುಭವಿಸ್ತೀನಿ ಅಂತಕ್ಕಂಥದ್ದು ಒಂದೊಂದು ಲೌಕಿಕ ದಾರಿ, ಲೌಕಿಕ ಪ್ರಪಂಚ. ಇನ್ನು ಕೆಲವರು ಎರಡನ್ನು ಹಿತಮಿತವಾಗಿ ಬಳಸಿಕೊಂಡು ಆಧ್ಯಾತ್ಮಿಕವನ್ನು ಎಷ್ಟು ಬೇಕೋ ಅಷ್ಟು ಬಳಸಿಕೊಂಡು ಈ ಲೌಕಿಕದ ಜಗತ್ತಿನ ಈ ಭೋಗವಸ್ತುಗಳನ್ನು ಕೂಡ ಹಿತಮಿತವಾಗಿ ಬಳಸಿಕೊಂಡು ಯಾವುದಕ್ಕೂ ಅಂಟಿಸಿಕೊಳ್ಳದೆ ಯಾವುದೇ ಮೋಹಕ್ಕೆ ಒಳಗಾಗದೆ ಅವರು ನಿರ್ಲಿಪ್ತತೆಯಿಂದ ಇರ್ತಾರಲ್ಲ, ನಿರ್ಲಿಪ್ತತೆ ಅಂತಂದರೆ ಬೇಕು ಬೇಕು ಅಥವಾ ಬೇಡು ಬೇಡ ಅನ್ನೋ ರೀತಿಯಲ್ಲಿ ಅಂಟಿಕೊಳ್ಳದೆ ಮೋಹಕ್ಕೆ ಒಳಗಾಗದೆ ವ್ಯಸನಿಗಳಾಗದೆ ಹೋಗ್ತಾ ಇರ್ತಾರಲ್ಲ, ಅವ್ರದ್ದು ಒಂದು ದಾರಿ. ಹೀಗೆ ಪ್ರತಿಯೊಬ್ಬ ಮಾನವನೂ ಕೂಡ ಈ ಪವಿತ್ರವಾದಂತಹ ಮಾನವ ಜಗತ್ತಿಗೆ ಈ ಶ್ರೇಷ್ಠವಾದಂತಹ ಮಾನವ ಕುಲದಲ್ಲಿ ಹುಟ್ಟಿ
ಅವನು ಆಯ್ಕೆ ಮಾಡಿಕೊಳ್ಳುವಂತಹ ದಾರಿ ಅವನ ಆತ್ಮೋದ್ಧಾರ ಅಥವಾ ಅವನು ಮೋಕ್ಷವನ್ನು ಸಂಪಾದನೆ ಮಾಡುವಂಥದ್ದು ಅಥವಾ ಅವನು ಮರುಜನ್ಮವನ್ನು ಪಡ್ಕೊಳ್ಳುವಂಥದ್ದು. ಇಲ್ಲಿ ಮೂರು ದಾರಿಗಳಿದೆ. ಆ ಮೂರು ದಾರಿಗಳ ಆಯ್ಕೆ ಯಾರು ಹೆಂಗೆ ಬೇಕಾದರೂ ಮಾಡಿಕೊಳ್ಬಹುದು. ಆದರೆ ಆಧ್ಯಾತ್ಮಿಕ ಎಲ್ಲರಿಗೂ ದಕ್ಕುವಂಥದ್ದಲ್ಲ. ಆಧ್ಯಾತ್ಮಿಕದ ಕಡೆಯ ಪರಮಾತ್ಮನ ಕಡೆಯ ಶಿವನ ಕಡೆ ಬರಬೇಕಂತಂದರೆ ಅವರ ಕರ್ಮಶೇಷಗಳು ಕಳೆದಿರಬೇಕು. ಕರ್ಮಶೇಷಗಳನ್ನು ಇಟ್ಕೊಂಡು ಈ ಕಡೆ ಬರ್ತೀವಿ ಅಂತಂದರೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಬರಲೇಬೇಕು ಅನ್ನೋದಾದರೆ ನಮಗೆ ಕಠಿಣವಾದಂತಹ ನಿಲುವಿರಬೇಕು, ಅಚ್ಚಲವಾದಂತಹ ನಿಲುವಿರಬೇಕು, ಗಟ್ಟಿಯ ಮನಸ್ಸಿರಬೇಕು, ಬಾಧಿಸಬೇಕು. ಹೇಗೆ ತವಕದಿಂದ ಬಾಧಿಸಬೇಕದು, ಇಲ್ಲ ನನಗೆಷ್ಟೇ ಕಷ್ಟ ಆದ್ರೂ ಕೂಡ ಇದೇ ಜನ್ಮದಲ್ಲಿ ನಾನು ದೇವರನ್ನು ತಿಳ್ಕೊಳ್ತೀನಿ, ಆಧ್ಯಾತ್ಮಿಕ ಸಾಧಕನಾಗ್ತೀನಿ, ಆಧ್ಯಾತ್ಮದಲ್ಲಿ ಮುಂದುವರಿಯುವಂಥದ್ದು ನಾನು ಪ್ರಯತ್ನ ನಾನು ಮಾಡ್ತೀನಿ ಅಂತ ಗಟ್ಟಿ ನಿರ್ಧಾರ, ಅಚಲವಾದಂಥ ನಿರ್ಧಾರ, ದಿಟ್ಟ ನಿರ್ಧಾರ ಮಾಡಿಕೊಂಡಿದ್ದೆ. ಆದರೆ ಅಲ್ಲಿ ಪರಮಾತ್ಮನು ಅವರಿಗೆ ಸಹಾಯಕ್ಕೆ ನಿಲ್ತಾನೆ, ಸಹಾಯಕ್ಕೆ ನಿಲ್ತಾನೆ. ಯಾರೋ ಒಬ್ಬ ಮಗ, ನನ್ನ ಮಗಳು ನನ್ನ ಕಡೆ ಬರಬೇಕಂತ ಹೇಳಿ ಚಟಪಟಿಸ್ತಾ ಇದ್ದಾರೆ, ಮನಸ್ಸು ಮಾಡಿದ್ದಾರೆ ನನ್ನ ಕಡೆ ಬರಬೇಕು ಅಂತೇಳಿ ಮುಖ ಮಾಡಿದ್ದಾರೆ ಅಂಥೇಳಿ ಆ ಶಿವ ಅವರಿಗೆ ಸಹಾಯಕ್ಕೆ ಖಂಡಿತ ನಿಲ್ತಾನೆ. ಆದರೆ ನಾವು ಹಂಬಲಿಸಬೇಕಷ್ಟೇ, ನಾವು ಹಂಬಲ ಪಡಬೇಕು ಆ ಶಿವನಿಗಾಗಿ, ಆಧ್ಯಾತ್ಮಿಕಕ್ಕಾಗಿ, ಸತ್ಯ ಮಾರ್ಗಕ್ಕಾಗಿ, ಸತ್ಯದ ಕಡೆ ಬೆಳಕಿನ ಕಡೆ ಬರುವಂತಹ ನಾವು ಆ ಥರವನ್ನು ನಾವು ಮಾಡಿ ಆಧ್ಯಾತ್ಮಿಕ ಮುಖ ಮಾಡಿದ್ದೆ. ಆದರೆ ಆ ಶಿವನು ನಮ್ಮನ್ನು ಕರ್ಕೊಳ್ಳಿಕ್ಕೆ ಯಾವಾಗಲೂ ರೆಡಿ ಇರ್ತಾನೆ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಆದ್ಯರ ವಚನ ಪರುಷ ಕಂಡಯ್ಯ, ಆದ್ಯರ ವಚನ ಪರುಷ ಕಂಡಯ್ಯ, ಸದಾಶಿವನೆಂಬ ಲಿಂಗವ ನಂಬುವುದು, ಸದಾಶಿವನೆಂಬ ಲಿಂಗವ ನಂಬುವುದು, ನಂಬಲೊಡನೆ ನೀನು ವಿಜಯಿ ಕಂಡಯ್ಯ, ನಂಬಲೊಡನೆ ನೀನು ವಿಜಯಿ ಕಂಡಯ್ಯ. ಅದರಕ್ಕೆ ಕಹಿ ಉದರಕ್ಕೆ ಸಿಹಿ, ಆದ್ಯರ ವಚನ ಬೇವ ಸವಿದಂತೆ ಅನ್ನುವಂತಹ ಮಾತನ್ನು ಬಸವಣ್ಣವ್ರು ಹೇಳ್ತಾರೆ. ನಾವು ಪ್ರತಿಯೊಬ್ಬರೂ ಕೂಡ ಆಧ್ಯಾತ್ಮದ ಕಡೆ ಬರಬೇಕು. ಆಧ್ಯಾತ್ಮದ ಕಡೆ ಬಂದಾಗ ಈ ಪರುಷ ಅಂತಕ್ಕಂಥ ಒಂದು ಮಣಿ, ಆ ಪರುಷ ಮಣಿಯನ್ನು ಕಬ್ಬಿಣಕ್ಕೆ ಸೋಕಿಸ್ಬಿಟ್ರೆ ಆ ಕಬ್ಬಿಣ ಚಿನ್ನ ಆಗ್ಬಿಡ್ತದಂತೆ. ಹಾಗೆ ಆ ಸದಾಶಿವ ಅಂದರೆ ಆ ಪರಮಾತ್ಮ ನಿರಾಕಾರ ಶಿವ, ಆ ಶಿವನನ್ನು ಯಾರು ನಂಬುತ್ತಾರೆ, ಯಾರು ಹಂಬಲಿಸುತ್ತಾರೆ ಅವನನ್ನು ನೋಡಬೇಕು ಅನ್ನುವಂತಹ ಹಂಬಲಿಸ್ತಾರೆ. ಹಂಬಲಿಸಿದರೆ ಸಾಕು, ಆ ಶಿವನ ಕಡೆ ಮುಖ ಮಾಡುವಂತಹ ಪ್ರಯತ್ನ ಮಾಡಿ ಮನಸ್ಸು ಮಾಡಿದರೆ ಸಾಕು, ಅವನು ವಿಜಯಿ ಕಂಡಯ್ಯ, ಅವನು ಗೆಲ್ತಾನೆ, ಅವನು ಇದೇ ಜನ್ಮದಲ್ಲಿ ಗೆಲ್ತಾನೆ, ಅವನು ಭವಬಂಧನದಿಂದ ಈಚೆ ಬರ್ತಾನೆ. ಆದ್ದರಿಂದ ಈ ಆಧ್ಯಾತ್ಮಿಕ ಅನ್ನೋದು ಇದೆಯಲ್ಲ, ಆಧ್ಯಾತ್ಮಿಕ ಅದರಕ್ಕೆ ಕಹಿ ಅಂದರೆ ಉದರಕ್ಕೆ ಸಿಹಿ, ಬೇವ ಸವಿದಂತೆ ಅಂತ ಹೇಳ್ತಾರೆ. ಆಧ್ಯಾತ್ಮಿಕ ಇದೆಯಲ್ಲ, ಈ ನಾಲ್ಗೆಗೆ ಸ್ವಲ್ಪ ಕಹಿ ಅನ್ನಿಸ್ಬೋದು, ಆದರೆ ಹೊಟ್ಟೆಗೆ ಸಿಹಿ. ಆ ಹೊಟ್ಟೆಗೆ ಸಿಹಿ ನಮಗೆ ನಾಲ್ಗೆ ಕಹಿ ಅಂತ ಬಿಡೋದಲ್ಲ. ಯಾವಾಗಲೂ ಕೂಡ ಒಳ್ಳೆಯದು, ಒಳ್ಳೆಯ ವಿಚಾರಗಳು ಅಷ್ಟು ಬೇಗ ತಲೆಬಳಿಕೆ ಹೋಗಲ್ಲ, ನಮಗೆ ಬೇಕು ಅಂತ ಅನಿಸಲ್ಲ. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ನಾಲಿಗೆಗೆ ನಿನಗೆ ಕಹಿ ಅನಿಸ್ಬೋದು ಆಧ್ಯಾತ್ಮಿಕ, ಆದರೆ ನಿನ್ನ ಹೊಟ್ಟೆಗೆ ಸಿಹಿ, ಅದು ಹೊಟ್ಟೆಗೆ ಸಿಹಿ. ಬೇವ ಸವಿದಂತೆ, ನಾವು ಬೇವಿನ ಸೊಪ್ಪು ತಿಂತೀವಿ, ಬೇವಿನ ಸೊಪ್ಪು ತಿಂದರೆ ಅದು ನಾಲಿಗೆಗಷ್ಟೇ ನಮಗೆ ಒಂಚೂರು ರೂಪಾಯಿ ಕಹಿ ಅಂತ ಇರ್ಬೋದು ಅಷ್ಟೇ. ಆದರೆ ನಾವು ಇಡೀ ನಮ್ಮ ಶರೀರಕ್ಕೆ, ನಮ್ಮ ಶರೀರಕ್ಕೆ ಅತಿದೊಡ್ಡ ಆಯುರ್ವೇದ, ಅದು ಅತಿದೊಡ್ಡ ಔಷಧಿ, ಅದು ನಮಗೆ ದೀರ್ಘಾಯಸ್ಸನ್ನು ಕೊಡುವಂತಹ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಕಾಯಿಲೆಗಳನ್ನು ಕಳೆಯುವಂತಹ, ನಮಗೆ ರೋಗ ನಿರೋಧಕ ಶಕ್ತಿಯನ್ನು ನೀಡುವಂತಹ ಅದ್ಭುತವಾದಂತಹ ಔಷಧಿ ಅದರೊಳಗಡೆ ಇದೆ. ಆದರೆ ನೀವು ಯಾರು ಬೇವು ತಿನ್ನರಪ್ಪ ಅಂತಂದರೆ, ಅಯ್ಯೋ
ನನ್ನ ಕೈನಲ್ಲಾಗಲ್ಲಪ್ಪ, ನಾಲ್ಗೆ ಮೇಲೆ ಟಚ್ ಮಾಡೋಕ್ಕಾಗಲ್ಲ, ಅಂಥದ್ರಲ್ಲಿ ಬೇವಿನ ಸೊಪ್ಪು ತಿನ್ನುವಂತೀಯ ಅಂತಾರೆ. ನಾವು ಅದಕ್ಕೋಸ್ಕರ ಅವರಿಗೆ ಬೇವಿನ ಸೊಪ್ಪು ತಿನ್ನೋದನ್ನು ಕಲಿಸ್ಬೇಕು ಅಂತ ಹೇಳಿ ನಮ್ಮ ಯುಗಾದಿ ಹಬ್ಬದಲ್ಲಿ ಏನು ಮಾಡ್ತೀವಿ, ಅದಕ್ಕೊಂದಿಷ್ಟು ಬೆಲ್ಲನರ ಹಾಕ್ಕೊಂಡು ತಿನ್ನರಪ್ಪ ಅಂತ ಹೇಳ್ತೀವಿ. ಒಂದಿಷ್ಟು ಬೆಲ್ಲನರ ಹಾಕ್ಕೊಂಡು ವರ್ಷಕ್ಕೊಂದ್ಸಲನರ ತಿನ್ನಲಿ ಅಂತ ಹೇಳ್ತೀವಿ. ನಿಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿ ಎರಡನ್ನೂ ಕೂಡ ಇರಲಿಯಪ್ಪ, ಒಂದೇ ಕೇಳಬೇಡಿ. ನನ್ನ ಜೀವನ ಸಿಹಿ ಥರ ಇರಲಿ ಅಂತ ಕೇಳಬೇಡ್ರಿ. ಸಿಹಿ ಥರ ಇರಬೇಕು ಅಂತ ಕೇಳಿದ್ರೂ ಅವನು ಕೊಡಲ್ಲ, ಎರಡೂ ಕೊಡ್ತಾನೆ. ಆದರೆ ಕಷ್ಟವನ್ನು ಅನುಭವಿಸುವಂತಹ ಎದೆಗಾರಿಕೆ ನಮ್ಮಲ್ಲಿ ಇರಬೇಕು. ಹಾಗೆಯೇ ಆ ಬೇವಿನ ಸೊಪ್ಪಿದೆಯಲ್ಲ, ಬೇವಿನ ಸೊಪ್ಪು ಇಡೀ ನಮ್ಮ ದೇಹಕ್ಕೆ ಸಹಾಯ ಮಾಡುವಂತಹ, ರೋಗಗಳನ್ನು ತಡೆಯುವಂತಹ ಶಕ್ತಿ ಆ ಬೇವಿನ ಸೊಪ್ಪಿಗೆ ಇರೋದರಿಂದ ಅದು ನಮ್ಮ ನಾಲಿಗೆಗೆ ಕಹಿ ಅಂತ ಇರಬಹುದಷ್ಟೇ, ಆದರೆ ಅದು ಶರೀರಕ್ಕೆ ಸಿಹಿ, ಇಡೀ ಶರೀರಕ್ಕೆ ನಾವು ಸಿಹಿ ಉಣ್ಣಿಸಿದಷ್ಟು ಒಳ್ಳೆಯದಾಗುತ್ತೆ. ನಮ್ಮ ಆಧ್ಯಾತ್ಮಿಕದಿಂದ ಏನಾಗುತ್ತೆ ಅಂತಂದರೆ, ನಮ್ಮ ಹಣೆ ಬರಗಳನ್ನು ನಾವು ಬದಲಾಯಿಸ್ಕೋಬೋದು, ನಮ್ಮ ಬದುಕನ್ನು ಹಸನ ಮಾಡಿಕೊಳ್ಬಹುದು, ನಮ್ಮ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ನಾವು ತಿಳ್ಕೊಳ್ಬೋದು, ತಂದೆ ಮಕ್ಕಳ ಸಂಬಂಧ ತಿಳ್ಕೊಳ್ಬೋದು, ನಾನು ಆತ್ಮ ನನ್ನ ತಂದೆ ಶಿವ ಪರಮಾತ್ಮ ಅನ್ನುವಂಥದ್ದು ತಿಳ್ಕೊಳ್ಬೋದು. ಈ ಜೀವನದ ಉದ್ದೇಶ ಏನು, ಯಾಕೆ ನಾವು ಈ ಮಾನವ ಜನ್ಮದಲ್ಲಿ ಹುಟ್ಟಿದ್ದೀವಿ, ನಮ್ಮ ಇಲ್ಲಿ ಉದ್ದೇಶಗಳೇನು, ಇಲ್ಲಿ ಮಾಡಬೇಕಾಗಿರ್ತ ಕರ್ತವ್ಯಗಳೇನು ಅನ್ನೋ ತಿಳ್ಕೊಳ್ಬೋದು. ಆಮೇಲೆ ಬಾಳುವಂತಹ ಕಲೆಯನ್ನು ನಾವು ತಿಳ್ಕೊಳ್ಬೋದು. ಇವತ್ತು ನಾವು ಬಾಳ್ತಾ ಇರತಕ್ಕಂಥ ಬದುಕು ಇದು ಪವಿತ್ರವಾದಂಥ ಮಾನವನ ಬದುಕಲ್ಲ. ನಾವು ಎಲ್ಲೋ ಒಂದು ಕಡೆ ಪ್ರಾಣಿಗಳ ಥರ, ಕತ್ತೆಗಳ ಥರ, ಹಂದಿಗಳ ಥರ, ನಾಯಿಗಳ ಥರ ಬದುಕ್ತಾ ಇದ್ದೀವಿ. ನಮಗೆ ಆಧ್ಯಾತ್ಮಿಕದ ಅರಿವು ಆದಾಗ ಬಾಳುವಂತಹ ಕಲೆ ನಮಗೆ ತಿಳಿತದೆ, ಶಿವಜ್ಞಾನ ನಮಗೆ ತಿಳಿತದೆ, ಆವಾಗ ನಮಗೆ ನೆಮ್ಮದಿ ಸಿಗುತ್ತೆ. ನೆಮ್ಮದಿ ಅಂತಕ್ಕಂಥದ್ದು ಎಲ್ಲೋ ಸಿಗುವಂಥದ್ದಲ್ಲ, ನಮ್ಮಲ್ಲೇ ಉತ್ಪತ್ತಿ ಆಗುವಂಥದ್ದು ಆ ನೆಮ್ಮದಿ ಸಿಗುತ್ತೆ. ಅಲ್ಪ ತೃಪ್ತಿಗಳು ಹಾಕ್ತೀವಿ, ಇರೋದ್ರಲ್ಲೇ ತೃಪ್ತಿ ಪಟ್ಕೊಳ್ತೀವಿ. ಅಷ್ಟು ಬೇಕು, ಇಷ್ಟು ಬೇಕು, ಹೀಗಿರಬೇಕು, ಹಾಗಿರಬೇಕು, ಅದೆಲ್ಲ ದೂರ ಆಗಿಬಿಡ್ತದೆ ನಮ್ಮಿಂದ. ನಾವು ಅಲ್ಪ ತೃಪ್ತಿಗಳು ಹಾಕ್ತೀವಿ, ಇರೋದ್ರಲ್ಲೇ ತೃಪ್ತಿ ಪಡ್ಕೊಳ್ತೀವಿ. ಸಂತೋಷ, ಆನಂದ, ನೆಮ್ಮದಿ ಎಲ್ಲವೂ ಕೂಡ ನಮಗೆ ಪ್ರಾಪ್ತಿಯಾಗುತ್ತೆ. ಅದರಿಂದ ನಮ್ಮ ಈ ಜೀವನದ ಮುಖ್ಯ ಗುರಿ ಅಂದರೆ ಮಾನವ ಜನ್ಮದ ಮುಖ್ಯ ಗುರಿ ಏನಪ್ಪ ಅಂತಂದರೆ ಶಿವಜ್ಞಾನವನ್ನು ಗಳಿಸುವಂಥದ್ದು. ಶಿವಜ್ಞಾನವನ್ನು ಗಳಿಸುವುದೇ ಮನುಷ್ಯ ಜನ್ಮದ ಮುಖ್ಯವಾದಂತಹ ಗುರಿ. ಈ ಒಂದು ಗುರಿಯನ್ನು ಹೊಂದಿ ನಾವು ಭವಂ ನಾಸ್ತಿ ಮಾಡಿಕೊಳ್ಳಬೇಕು, ಭವರೋಗದಿಂದ ನಾವು ಮುಕ್ತಿ ಪಡಬೇಕು. ಮುಕ್ತಿಯನ್ನು ಪಡೆದುಕೊಂಡು ಇದೇ ಜನ್ಮವನ್ನು ಕಡೆಯ ಮಾಡಿಕೊಂಡು ನಾವು ದೇವರತ್ರ ಹೋಗಬೇಕು. ಆ ದೇವರತ್ರ ಹೋಗುವಂತಹ ಕೊನೆಯ ಜನ್ಮವನ್ನು ನಾವು ಇದನ್ನು ಮಾಡಿಕೊಳ್ಬೇಕು. ಅದಕ್ಕೆ ಬಸವಣ್ಣವ್ರು ಹೇಳ್ತಾರೆ, ಅಯ್ಯ ಏಳೇಳು ಜನ್ಮದಲ್ಲಿ ಆ ಶಿವನ ಕೇಳ್ತಾರೆ, ಶಿವ ಏಳೇಳು ಜನ್ಮದಲ್ಲಿ ನಾನು ಶಿವಭಕ್ತನಾಗಿ ಬಾರದಿರ್ದೊಡೆ ನಿಮ್ಮಾಣೆ ಅಂತ ಹೇಳ್ತಾರೆ ಶಿವನಿಗೆ. ನನಗೆ ಜನ್ಮಗಳು ಬೇಡ, ಇದೇ ಜನ್ಮ ಕಡೆ ಮಾಡು. ಒಂದು ವೇಳೆ ನಿನ್ನ ಉದ್ದೇಶ ಇದ್ದು, ಇಲ್ಲಪ್ಪ ನಿನಗಿಲ್ಲಿ ಕೆಲಸ ಐತೆ ಭೂಮಿ ಮೇಲೆ, ನೀನು ಹುಟ್ಟಬೇಕು, ನೀನು ಹುಟ್ಟಬೇಕು ಅನ್ನುವಂತಹ ತೀರ್ಮಾನ ನಿನಗಿದ್ದರೆ, ನನ್ನದೊಂದು ಕಂಡೀಷನ್ನು ಏನಪ್ಪ ಅಂತಂದರೆ ನನ್ನನ್ನು ಶಿವಭಕ್ತನಾಗೇ ಹುಟ್ಟಿಸ್ಬೇಕು. ಏಳು ಜನ್ಮ ನನಗೆ ಕೊಡ್ತೀಯಾ, ಕೊಡು, ನಾನು ಬೇಡ ಅನ್ನಲ್ಲ, ನನಗೆ ಜನ್ಮ ಬೇಡ. ಒಂದು ವೇಳೆ ನೀನು ಇಲ್ಲಪ್ಪ ನಿನ್ನ ಹತ್ರ ಸ್ವಲ್ಪ ಕೆಲಸ ಐತೆ, ನಿನ್ನ ಕೈಲಿ ಕೆಲಸ ಮಾಡಿಸ್ಬೇಕು ನಾನು ಇಲ್ಲಿ ಭೂಲೋಕದಲ್ಲಿ ಅಂತ ಹೇಳಿ ನೀನು ಜನ್ಮವನ್ನು ಕೊಡೋದಿದ್ದರೆ ನನ್ನನ್ನು ಶಿವಭಕ್ತನಾಗಿ, ನಾನು ಶಿವಭಕ್ತನಾಗಿ ಬಾರದಿದ್ದೊಡೆ ನಿಮ್ಮ ಆಣೆ. ನೋಡಿ, ಈ ಥರ ನಾವು ಹುಟ್ಟೋದಾದರೆ ನಾವು ಶಿವನ ಹತ್ರ ಆಣೆ ಇಡ್ಸ್ಕೊಂಬರ್ಬೇಕು. ನಾವು ಆಣೆ ಇಟ್ಸ್ಕೊಂಡೇ ಬರ್ತೀವಂತೆ. ನಾವು ಏನಂತಂದರೆ, ನನ್ನ ಭೂಲೋಕಕ್ಕೆ ಕಳಿಸ್ತಾ ಇದ್ದೀಯಾ,
ನಾನು ಭೂಲೋಕಕ್ಕೆ ಹೋಗ್ತೀನಿ ಆದರೆ ನಾನು ನಿನ್ನ ಮರೆಯೋದಿಲ್ಲ ಅಂತ ಹೇಳಿಬಿಟ್ಟೇ ಬರ್ತೀವಂತೆ. ಆದರೆ ದೇವರು ಹೇಳ್ತಾನಂತೆ, ಇಲ್ಲ ಇಲ್ಲ, ನೀನು ಭೂಲೋಕಕ್ಕೆ ಹೋದ್ಮೇಲೆ ನನ್ನ ನೀನು ಮರೆತು ಬಿಡ್ತೀಯಾ ಅಂತ ಕೇಳ್ತಾನಂತೆ. ಇಲ್ಲ ಇಲ್ಲ, ನಾನು ಮರೆಯೋದಿಲ್ಲ ಅಂತ ಹೇಳಿ ನಾವು ಆಣೆ ಇಟ್ಕೊಂಡೇ ಬರ್ತೀವಂತೆ. ನೋಡಿರಿ, ಇಲ್ಲಿ ಬಸವಣ್ಣವ್ರು ಆಣೆ ಇಕ್ಕೋತಾ ಇದ್ದಾರೆ. ಶಿವಭಕ್ತನಾಗಿ ಬಾರದಿರ್ದೋಡೆ ನಿಮ್ಮ ಆಣೆ. ಹಾಗೆ ನಾವು ಆಣೆ ಬಾಸೆ ಇಟ್ಕೊಂಡು ಭೂಮಿಗೆ ಬಂದವರು ಶಿವನನ್ನು ಮರೆತೇ ಬಿಟ್ಟಿದ್ದೀವಿ. ಆದ್ದರಿಂದ ಯಾವುದೇ ಜನ್ಮ ಆಗ್ಬೋದು, ಯಾವುದೇ ಯುಗ ಆಗ್ಬೋದು, ಇಲ್ಲಿ ಆಧ್ಯಾತ್ಮಿಕ ಜ್ಞಾನಿಗಳು ಇದ್ದಾರೆ, ಆಧ್ಯಾತ್ಮಿಕ ವಿರೋಧಿಗಳು ಇದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ.